ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಕಲಕಿದೀನಿ, ಟೇಸ್ಟ್ ಅಂದ್ರೆ ಸೂಪರ್ ಟೇಸ್ಟ್ ನೋಡ್ತಾ ಇರಿ. ರಾಧಾ ಮೇಡಮ್ ಫುಲ್ ಫಿದಾಗ ಹೋಗ್ತಾರೆ. ಆಯ್ತಾಯ್ತಾಯ್ತು, ಹೋಗ್ ಪ್ಲೇಟ್ ತಗೊಳ್. ಅದೇ ತುಪ್ಪ ಹಚ್ಕೊಳ್ಳಿ. ಚಾಕು ಎಲ್ಲ ಕೊಡ್ತಾ ಇದ್ದೀರಾ, ನಾನೇನ್ ಕ್ರಿಮಿನಲ್ ತರ ಕಾಣಿಸ್ತಾ ಇದ್ದೀರಾ ನಿಮ್ ಕಣ್ಣಿಗೆ? ಅಡಿಗೆ ಮನೇಲಿ ಅಮ್ಮಂದಿರು ಚಾಕು ಹಿಡ್ದಿಲ್ಲ ಅಂದ್ರೆ ನಿಮ್ ಹೊಟ್ಟೆಗೆ ಏನು ಬೀಳಲ್ಲ, ನೆನ್ಪಿರ್ಲಿ. ತೊಳಿ, ಕಟ್ ಮಾಡಿ ಅದನ್ನ. ಸಾಹಿತ್ಯ ಏನೋ ಸರ್ಪ್ರೈಸ್ ಅಂತಿದ್ಲು, ಏನಿರ್ಬೋದು ಸರ್ಪ್ರೈಸು? ಇನ್ನು ಏನೇನ್ ಮಾಡ್ತಾಳೋ ಈ ಹುಡುಗಿ. ಸಾಹಿತ್ಯ, ರಾಧಾ ಮೇಡಮ್ ಬಂದ್ರು ಅನ್ಸುತ್ತೆ. ಈ ಮೈಸೂರ್ ಪಾಕ್ ತಿಂತ ಇದ್ದಂಗೆ ರಾಧಾ ಮೇಡಮ್ ದಿಲ್ ಖುಷಿ ಆಗ್ಬಿಡ್ಬೇಕು. ಸಾಹಿತ್ಯ, ರಾಧಾ ಮೇಡಮ್. ಅರೆ, ಯಾವಾಗ ಬಂದೆ? ಅದೇನೋ ಸರ್ಪ್ರೈಸ್ ಅಂದ್ಯಲ್ಲ, ಏನ್ ತಂದಿದ್ಯಾ? ತಂದಿದ್ದೀನಿ ಮೇಡಮ್, ಆದ್ರೆ ವಸ್ತು ಅಲ್ಲ, ವ್ಯಕ್ತಿ. ವ್ಯಕ್ತಿನ? ಕರ್ಣ ಬಂದಿದ್ದಾರೆ ಮೇಡಮ್. ಕರ್ಣ ಬಂದಿದ್ದಾನ? ನಿಜವಾಗ್ಲು ನಿಜವಾಗ್ಲು ಇದು ದೊಡ್ಡ ಸರ್ಪ್ರೈಸ್. ಎಲ್ಲಿದ್ದಾನಮ್ಮ? ಅವರಲ್ಲಿ ಸಾಹಿತ್ಯ. ಅಲ್ಲೊಂದು ಫೋಟೋ ಇತ್ತಲ್ಲ, ಏನಾಯ್ತು? ಕರ್ಣ ನೋಡಿಲ್ಲ ತಾನೆ? ಇಲ್ಲ ಮೇಡಮ್, ಆ ಫೋಟೋನ ಕರ್ಣ ನೋಡಿಲ್ಲ. ಸೇಫ್ ಆಗಿ ನಾನು ರೂಮಲ್ಲಿ ಇಟ್ಟಿದ್ದೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಹೌದಾ? ಹೌದು, ಕರ್ಣ ಎಲ್ಲಿದ್ದಾನೆ? ಏನ್ ಕರ್ಣ ಅದು ನಿನ್ ಕೈಯಲ್ಲಿರೋದು? ಏನು ಅಂತ ಕೇಳ್ತಿದ್ದೀರಲ್ಲ ಮೇಡಮ್, ಇದು ಮೈಸೂರ್ ಪಾಕ್. ಇಷ್ಟು ಒಳ್ಳೆ ಮೈಸೂರ್ ಪಾಕ್ ಯಾವ ಸ್ವೀಟ್ ಅಂಗಡಿ ಸಿಗಲ್ಲ ನಿಮ್ಗೆ. ಹೌದಾ? ಮತ್ ಎಲ್ಲಿಂದ ತಂದೆ ಅದನ್ನ? ಏನ್ ಮೇಡಮ್, ನೀವು ನನ್ನ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಲ್ಲ. ನಾನು ಎಲ್ಲಿಂದನೂ ಏನಕ್ಕೆ ತರ್ಬೇಕು ಮೇಡಮ್? ನಮ್ಮ ರಾಧಾ ಮೇಡಮ್ಗೆ ಇಷ್ಟ ಅಂತ ನಾನೇ ನನ್ನ ಕೈಯಾರೆ ಮಾಡಿರೋದಿದು. ಏನು, ನೀನು ಮೈಸೂರು ಪಾಕ್ ಮಾಡಿದ್ಯಾ? ಅದು ನನ್ಗೆ ಹ್ಞೂ ಮೇಡಮ್, ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಬೇಕಿದ್ರೆ ಆ ಸಾಹಿತಿ ಅವ್ರ ಹತ್ರ ಕೇಳಿ, ಅವ್ರ ಹತ್ರ ಒಂದೇ ಒಂದು ಸಜೆಷನ್ ಕೂಡ ತಗೊಂಡಿಲ್ಲ ಗೊತ್ತಾ ನಿಮ್ಗೆ? ಒಂದೇ ಒಂದು ಪೀಸ್ ತಿಂದು ನೋಡಿ, ಈ ಟೇಸ್ಟ್ ನಾನು ನಿಮ್ ಜೀವನದಲ್ಲಿ ಮರೆಯಲ್ಲ. ಕರ್ಣ ಸ್ಪೆಷಲ್ ಮೈಸೂರು ಪಾಕ್ ಇದು. ಏನ್ ಮೇಡಮ್ ನೋಡ್ತಾ ನಿಂತ್ಬಿಟ್ರಿ, ನಾನ್ ಮಾಡಿರೋದು ಅಂತ ಭಯನಾ? ಅದು ಈ ಸಾಹಿತ್ಯ ಅವ್ರು ಮಾಡಿದ್ರೆ ಭಯ ಪಡ್ಬೇಕು ನೀವು, ನಾನ್ ಮಾಡಿರೋದು ಅಂದ್ಮೇಲೆ ಪರ್ಫೆಕ್ಟ್ ಆಗಿರತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಮೇಡಮ್, ಫಿದಾ ಆಗ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ. ಹೆಂಗಿದೆ ಮೇಡಮ್, ಚೆನ್ನಾಗಿಲ್ವಾ?
ನಿನ್ ಪ್ರೀತಿಯಿಂದ ಮಾಡಿದ್ಯಾ ಅಂತಂದ್ಮೇಲೆ ಚೆನ್ನಾಗಿಲ್ದಿರಕ್ ಸಾಧ್ಯನೇ ಇಲ್ಲಪ್ಪ. ಅಮೃತ ಅಮೃತ ತರ ಇದೆ ಇದು. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಮೇಡಮ್ ನಾನು ಮೈಸೂರು ಪಾಕ್ ಎಲ್ಲ ಮಾಡಿದ್ದು. ಸಾಹಿತಿ ಅವರು ನಿಮಗೆ ಮೈಸೂರು ಪಾಕ್ ಇಷ್ಟ ಅಂತ ಹೇಳಿದ್ರು, ಅದಕ್ಕೆ ಮಾಡಿರೋದು ಮೇಡಮ್. ಅಂದ್ರೆ ನೀ ಫಸ್ಟ್ ಟೈಮ್ ಮಾಡಿರೋ ಮೈಸೂರು ಪಾಕ್ನ ಮೊದಲು ಟೇಸ್ಟ್ ಮಾಡಿದ್ದು ನಾನಾ? ಇವತ್ತು ಇವತ್ತು ನನ್ನ ಜೀವನದಲ್ಲಿ ಎಂಥ ಸ್ಪೆಷಲ್ ದಿನ ಅಂತ ನಿನಗೆ ಗೊತ್ತಿಲ್ಲಪ್ಪ. ಅಷ್ಟೊಂದು ಚೆನ್ನಾಗಿದೆಯಾ? ನಾನು ಒಂಚೂರು ಟೇಸ್ಟ್ ಮಾಡೇ ಮಾಡ್ತೀನಿ ಹಂಗಾದ್ರೆ. ಮೇಡಮ್ ಇದು ಚೆನ್ನಾಗಿದೆಯಾ? ಉಪ್ಪು ಆಗೋಗಿದೆ. ಉಪ್ಪ ಅಮೃತ ಇದ್ದಾಗಿದೆ ಅಂದ್ರಲ್ಲ ರಾಧಾ ಮೇಡಮ್. ಜಲ್ದಿ ಟೇಸ್ಟ್ ಮಾಡ್ತೀನಿ ಕೊಡಿ. ಅಮೃತ ಇಷ್ಟೊಂದು ಉಪ್ಪಾಗಿರುತ್ತಾ ರಾಧಾ ಮೇಡಮ್? ಓ ಸಾರಿ ಮೇಡಮ್, ಈ ಮೇಷ್ಟ್ರು ಮಗಳು ಮಾತು ಕೇಳ್ಕೊಂಡು ಮೈಸೂರು ಪಾಕ್ ಅಂತ ಮಾಡಿದೆ, ಅದ್ ನೋಡಿದ್ರೆ ಸಾಲ್ಟ್ ಪಾಕ್ ಆಗೋಗಿದೆ. ಹಲೋ, ಈಗಷ್ಟೇ ಸಾಹಿತಿ ಅವ್ರ ಹತ್ರ ಒಂದು ಸಜೆಷನ್ ತಗೊಂಡಿಲ್ಲ ಅಂತ ಹೇಳಿದಲ್ವಾ, ಮತ್ ಯಾಕೆ ಇವಾಗ ನನ್ ಮೇಲೆ ಹಾಕ್ತಿದ್ದೀರಾ? ರೀ, ಅದು ಬೇರೆ ಇದು ಬೇರೆ, ನಾನು ಈಗ ಹೇಳ್ತಿಲ್ಲ ಸತ್ಯ ರೀ. ಅಲ್ಲ, ನಿಮ್ಗೆ ಮೈಸೂರು ಪಾಕ್ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರು, ಬಿಲ್ಡಪ್ ತಗೊಂಡು ಯಾಕ್ರಿ ಅಂತ ಕೆಟ್ಟ ಡಿಶ್ ಮಾಡಿಸಿದ್ರಿ? ಹಲೋ, ನನಗೆ ಮೈಸೂರು ಪಾಕ್ ಮಾಡಕ್ ಚೆನ್ನಾಗೇ ಬರುತ್ತೆ, ಆದ್ರೆ ಇದ್ರಲ್ಲಿ ಉಪ್ಪು ಹೇಗೆ ಸೇರ್ಕೋತು ಅಂತ ನಂಗೆ ಗೊತ್ತಿಲ್ಲ. ರಾಧಾ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ, ಇದಕ್ಕೆ 2 ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಕಲಕ್ತಾ ಇರಿ. ಸಕ್ಕರೆ ಪುಡಿ? ಹಾ, ಇವಾಗ ನೆನಪಾಯ್ತು. ರಾಧಾ ಮೇಡಮ್ ಕಾಲ್ ಬಂದಿದೆ ಅಂತ ನಾನು ಕೆಳಗ್ ಬರುವಾಗ 2 ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಅಂತ ಹೇಳಿ ಬಂದಿದೆ. ನೀವೇನ್ ಹಾಕಿದ್ರಿ? ಸಕ್ಕರೆ ಪುಡಿನ ಹಾಕ್ದೆ. ಹೇಗಿತ್ತು ಆ ಸಕ್ಕರೆ ಪುಡಿ? ಏಯ್, ವೈಟ್ ಪೌಡರ್, ವೈಟ್ ಪೌಡರ್ ತರನೇ ಇತ್ತು ರೀ. ನೋಡಿ ನೋಡಿ, 100% ಉಪ್ಪಿನ ಪುಡಿ ಹಾಕಿರ್ತೀರ, ಅದಕ್ಕೆ ಮೈಸೂರು ಪಾಕ್ ಎಲ್ಲ ಉಪ್ಪು ಆಗಿರೋದು. ಏ ರೀ, ಅಷ್ಟೊತ್ತವರೆಗೂ ಜೊತೆಲೆ ನಿಂತ್ಕೊಂಡು ಹೇಳ್ಕೊಟ್ಟವರು, ಕೊನೆಯಲ್ಲೂ ಹೇಳ್ಕೊಡ್ಬೇಕು ತಾನೆ? ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದೀನಿ. ಕೊನೆಯಲ್ಲಿ ಮೇಡಮ್ 2 ನಿಮಿಷ ಬಿಟ್ಟು ಬಂದ್ರೆ ಈ ತರ ಇಡೀ ಮೈಸೂರು ಪಾಕ್ನೆ ಹಾಳ್ ಮಾಡಿದಿರಲ್ಲ. ಒಂದೇ ಒಂದ್ ಕೆಲ್ಸ ಹೇಳಿದು, ಅದನ್ನು ಎಡವಟ್ ಮಾಡಿಟ್ಟಿದ್ದಾರೆ. ಸಾರಿ ರಾಧಾ ಮೇಡಮ್, ಇಷ್ಟು ಕಷ್ಟಪಟ್ಟು ಮಾಡಿ ಉಪ್ಪು ಮೈಸೂರು ಪಾಕ್ ತಿನ್ನೋ ಹಾಗಾಗೋಯ್ತು. ನೀನು ಪ್ರೀತಿಯಿಂದ ಮಾಡಿರೋದು, ಉಪ್ಪೋ ಸಕ್ಕರೆನೋ ಎಲ್ಲದಕ್ಕಿಂತ ಮೀರಿದ್ದು ಪ್ರೀತಿ ರುಚಿ. ಅಷ್ಟಿದ್ಯಲ್ಲ, ಸಾಕು ಬಿಡು. ಅಂದ್ರೆ ನಿಮ್ಗೆ ನನ್ನ ಮೇಲೆ ಕೋಪ ಇಲ್ವಾ ಮೇಡಮ್? ಕೋಪನ? ಯಾಕೆ? ಅದೇ ಮೇಡಮ್, ಸಾಹಿತ್ಯ ಅವ್ರ ಮನೆಯಲ್ಲಿ ನಿಮ್ ಜೊತೆ ಸ್ವಲ್ಪ ರೂಢ್ ಆಗಿ ಮಾತಾಡ್ಬಿಟ್ಟೆ, ಹಾಗಾಗಿ ನಿಮ್ ಮನ್ಸಿಗೆ. ನಿಮ್ ಬಗ್ಗೆ ಪ್ರೀತಿ ಬಿಟ್ರೆ ಇನ್ನೇನು ಇಲ್ಲ ಕರ್ಣ. ಹೌದು, ಆ ಟೆನ್ನಿ ಕಾಸ್ಟ್ ಇವತ್ತೇ ಆಗ್ಬೇಕು. ಪ್ಲೇಸಿಂಗ್ ತುಂಬಾ ಚೆನ್ನಾಗಿರ್ಬೇಕು, ಅಂಥದೊಂದು ಟೇಬಲ್ ಬುಕ್ ಮಾಡಿ. ಹೌದ್ ಹೌದು, ನಿಮ್ ರೆಸ್ಟೋರೆಂಟ್ ಅಲ್ಲೇ ಒಳ್ಳೆ ಟೇಬಲ್ ಇರತ್ತಲ್ಲ, ಅದನ್ನೇ ಬುಕ್ ಮಾಡಿ. ಶೋರ್, ಥ್ಯಾಂಕ್ ಯು. ಸಂಜು, ಏನು ಹೇಳ್ಬೇಡ ಮಾಮ್, ನನ್ನ ತಡೆಯೋ ಪ್ರಯತ್ನನೂ ಮಾಡ್ಬೇಡ. ಏನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದೀನಿ. ಖಂಡಿತ ನಿನ್ನ ತಡಿಯಕ್ ಬಂದಿಲ್ಲ ಸಂಜು, ನಿನ್ನ ತಡೆಯೋ ಪ್ರಯತ್ನನೂ ಮಾಡಲ್ಲ. ಆಲ್ ದ ಬೆಸ್ಟ್ ಹೇಳಕ್ ಬಂದಿದ್ದೀನಿ ಅಷ್ಟೇ. ಯಾವ ವಸ್ತು ನಮ್ ಕೈಗೆ ಸಿಗದಷ್ಟು ಎತ್ತರದಲ್ಲಿರುತ್ತೋ ಅದನ್ನ ಕಲ್ಲಲ್ಲಿ ಹೊಡೆದಾದ್ರೂ ಕೆಡವಿ ತಗೊಳ್ಬೇಕು. ಇಲ್ಲ ಅಂದ್ರೆ ಈ ಬದುಕು ನಮ್ಗೆ ಏನಂದ್ರೆ ಏನು ಕೊಡಲ್ಲ. ನೀನು ಇವತ್ತೇ ಕರ್ಣಂಗ್ ಪ್ರಪೋಸ್ ಮಾಡು, ಅವನು ನಿನ್ನನ್ ಮೆಚ್ಕೊಳ್ಳಿ. ನೀವಿಬ್ರು ನಗ್ನಗ್ತಾ ಮನೆಗ್ ಬರೋದನ್ನ ನೋಡೋದಕ್ಕೆ ನಾನ್ ಕಾಯ್ತಾ ಇರ್ತೀನಿ.